ರೈತರಿಗೆ ಕೃಷಿ ಹೊಂಡ ನಿಜಕ್ಕೂ ವರವೇ ಸರಿ. ಅಂತೆಯೇ ಇಲ್ಲೊಬ್ಬ ರೈತ ಆಧುನಿಕ ಬೇಸಾಯದ ಕಡೆ ಗಮನ ಹರಿಸಿ ಕೃಷಿ ಹೊಂಡ ನಿರ್ಮಿಸಿ ಪ್ರತಿ ವರ್ಷ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ. ಹೌದು, ಪ್ರಗತಿಪರ ರೈತರಾಗಿ ಗುರುತಿಸಿಕೊಂಡಿರುವಂತಹ ಅಣ್ಣಿಕೇರಿ ತಾಲೂಕಿನ ಬಸಾಪುರ ಗ್ರಾಮದ ರೈತ ಮಹೇಶ್ ಬಳ್ಳುಳ್ಳಿ ಇತರರಿಗೆ ಮಾದರಿಯಾಗಿದ್ದಾರೆ. ತಮ್ಮ 5 ಎಕರೆ ಭೂಮಿಗೆ ಹೊಂದಿಕೊಂಡು ದೇಶಪಾಂಡೆ ಫೌಂಡೇಶನ್ ಸಹಭಾಗಿತ್ವದಲ್ಲಿ 70x70 ಸುತ್ತಳತೆಯ ಕೃಷಿ ಹೊಂಡ ನಿರ್ಮಿಸಿಕೊಂಡು ವಿವಿಧ ಬೆಳೆಗಳನ್ನು ಬೆಳೆದಿದ್ದಾರೆ. ಮುಂಗಾರು ಮೆಣಸಿನಕಾಯಿ, ಈರುಳ್ಳಿ, ಶೇಂಗಾ, ಹೆಸರು ಬೇಳೆ ಬೆಳೆದು ಉತ್ತಮ ಲಾಭದ ಜೊತೆ ಹಿಂಗಾರು ಕಡಲೆ, ಗೋಧಿ, ನೀರಾವರಿ, ಸಂದಕ ಗೋಧಿ ಸಹ ಬೆಳೆದಿದ್ದಾರೆ. ಸ್ವಲ್ಪ ಪೀಕದ ನಿಂತಾಗ ಸ್ವಲ್ಪ ಇದು ಮಾಡ್ಕೊಂಡಿದ್ದಾರೆ. 3 ವರ್ಷದಿಂದ ಅವರೆಲ್ಲ ಲಾಭ ತೊಗೊಂಡಿದ್ದಾರೆ. ಹೊಳಿ ಹಿಂಗೆ ಮುಂಗಾರಿಕಿನ ಹಿಂಗಾರಿ ಹೆಚ್ಚಿನ ಲಾಭ ನಾವು ತೆಗೆದುಕೊಂಡಿವ್ರಿ. ಬ್ಯಾಸಿ ಪೀಕ್ ಮಾಡಿದ್ದೀವಿ ರೀ. ಅದರಿಂದ ಉಳ್ಳಾಗಡ್ಡೆ, ಶೇಂಗಾ ಮತ್ತು ಈ ವರ್ಷದಂತ ಹೊಸ ತಳಿ ಅಂತ ಸದಕ ಗೋಧಿ ಅಂತ ಅದನ್ನ ಹಾಕಿದ್ದೀವಿ ರೀ. ಅದು ಎಲ್ಲ ಚೆನ್ನಾಗಿದೆ ರೀ ಪೀಕ. ಮತ್ತು ಹೊಳಿ ನಮ್ಮ ಈ ಸರಿ ಮತ್ತು ಹೊಳಿ ಹಳೆ ಅದು ಕೃಷಿ ಮಂಡನ ಸ್ವಲ್ಪ ಹೋಗೋದ್ ರೀ. ಅದನ್ನು ನಮ್ಮ ದೇಶಪಾಂಡೆ ಪುಣ್ಯಶವನವರು ಹೊಳೆ ಹೋಳೆತ್ ಕೊಡ್ತೇವೆ ಅಂತೇಳಿ ಅದೊಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಅವ್ರು ಮತ್ತು ಮಾರ್ಚ್ ಎಂಡಿಗೆನ ಮಾಡಿಕೊಡ್ತೇವೆ ಅಂತೇಳಿ ನಿನ್ನೆ ಬಂದು ಬೆಳೆ ಮಾಡಿದ್ದಾರೆ. ಈಗ ಅವರಿಗೆಲ್ಲ ಹೊಳೆ ಇದ್ದರು, ಹೊಳೆ ಇನ್ನೂ ಮತ್ತು ಹೊಳೆ ನಮ್ಮ ಕೆರೆ ಅಭಿವೃದ್ಧಿ ಮಾಡಿಕೊಡ್ತೇವೆ ಅಂತೇಳಿದ್ದಾರೆ. ಅವ್ರಿಗೆ ನಾವು 5 ಸರಿ ಮಾಡಿಕೊಟ್ಟರೆ ಒಳ್ಳೆ ಅನುಕೂಲ ಆಗುತ್ತೆ. ಅವ್ರಿಗೂ ಇವೊಂದು ಕಾರ್ಯಕ್ರಮ ಅಡ್ಡಿಯಿಲ್ಲ, ಅವ್ರು ಹಾಕ್ಕೊಂಡಿದ್ದು ನಮಗೆಲ್ಲ ಹೆಲ್ಪಿಗೆ ಮಾಡಿದ್ದಾರೆ. ಮತ್ತು ಮುಂದೆ ಇನ್ನೂ ಬೇಕಾದರೆ ಹೆಲ್ಪ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಮ್ಮ ಮತ್ತು ಇನ್ನೇ ಹತ್ರ ಯಾವ ಕೃಷಿ ನಮ್ಮ ಕೃಷಿ ಬಗ್ಗೆ ಮಾಹಿತಿ ಬೇಕಾದ್ರೆ ಅವರು ನಂಬರ್ಸ್ ಕೊಟ್ಟಿದ್ದಾರೆ. ಹೊಳೆ ಇಂಥ ಇವನು ನಿಮ್ಗೆ ಯಾವ ಪೀಕ್ ಮಾಹಿತಿ ಬೇಕು ಅವ್ರ ಕಡೆ ಕಾಂಟ್ಯಾಕ್ಟ್ ನಾವು ಅಂತ ನಿನ್ನ ಎಲ್ಲ ನಂಬರ್ ಕೊಟ್ಟಿದ್ದಾರೆ. ನಿಮ್ಗೆ ಯಾವ ಪೀಕಿ ಬಗ್ಗೆ ಮಾಹಿತಿ ಬೇಕು, ನಿಮ್ಮ ಮಣ್ಣು ಸಾಲಿಸ್ಟ್ ಮಾಡೋಕೆ ಅವರು ನಂಬರ್ ಕೊಟ್ಟಿದ್ದಾರೆ. ಎಲ್ಲ ಇಂಥವೆಲ್ಲ ನಾವು ಹೆಲ್ಪ್ ಮಾಡ್ತಾರೆ. ಕೇವಲ ಉತ್ತಮ ಬೆಳೆಗೆ ಕೃಷಿ ಹೊಂಡದ ಕೊಡುಗೆ ಅಷ್ಟೇ ಅಲ್ಲದೆ ಕೃಷಿ ಹೊಂಡ ಹೂಳೆತ್ತುವ ಯೋಜನೆ, ಯಾವ ಬೆಳೆಗೆ ಯಾವ ಮಣ್ಣು ಸೂಕ್ತ ಎಂಬ ಮಾಹಿತಿ ಜೊತೆಗೆ ರೈತರಿಗೆ ಮಣ್ಣು ಪರೀಕ್ಷೆ ಕೈಗೊಳ್ಳಲು ಸಹ ದೇಶಪಾಂಡೆ ಫೌಂಡೇಶನ್ ಬೆನ್ನೆಲುಬಾಗಿ ನಿಂತಿದೆ. ಒಟ್ಟಾರೆ ಕೃಷಿ ಹೊಂಡದಂತಹ ಆಧುನಿಕತೆ ಹೊಳಪನ್ನು ರೈತರಿಗೆ ನೀಡಿ ಮಹೇಶ್ ಬಳ್ಳುಳ್ಳಿಯಂತಹ ರೈತರ ಬಾಳಲ್ಲಿ ದೇಶಪಾಂಡೆ ಫೌಂಡೇಶನ್ ಸಂತಸ ಮೂಡಿಸುತ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಚಾರ. Powered by Public Next in collaboration with Deshpande Foundation.